ರಾಜಾಜಿ ನಗರದಲ್ಲಿ ಸುರೇಶ್ ಕುಮಾರ್ ಮತಯಾಚನೆ ನಡೆಸುತ್ತಾ ಇದ್ದಾರೆ. ಬಸವೇಶ್ವರ ನಗರ ಕಾಮಾಕ್ಷಿಪಾಳ್ಯ ವ್ಯಾಪ್ತಿಯಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಹೂಮಳೆ ಸುರಿಸಿ ಸುರೇಶ್ ಕುಮಾರ್ಗೆ ಕಾರ್ಯಕರ್ತರು ಅದ್ಧೂರಿ ಸ್ವಾಗತ ಕೋರಿದ್ದಾರೆ. ಮಾಜಿ ಸಚಿವ ಸುರೇಶ್ ಕುಮಾರ್ ಪರ ಗೋಪಾಲಯ್ಯ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಸಾವಿರಾರು ಕಾರ್ಯಕರ್ತರು ಕೂಡ ಸುರೇಶ್ ಕುಮಾರ್ ಅವರ ಕ್ಯಾಂಪೇನ್ನಲ್ಲಿ ಭಾಗಿಯಾಗಿದ್ದಾರೆ. ಆರನೇ ಬಾರಿಗೆ ವಿಧಾನಸಭೆಗೆ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಿಂದ ಸುರೇಶ್ ಕುಮಾರ್ ಸಚಿವರಾಗಿರುವಂತಹ ಜೊತೆಗೆ ರಾಜಾಜಿನಗರ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಸುರೇಶ್ ಕುಮಾರ್ ಅವರು ಕೂಡ ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸ ಹೋಗ್ತೀನಿ. ಸರ್, ಎರಡು ಬಾರಿ ನಗರಸಭಾ ಸದಸ್ಯರಾಗಿ, 5 ಬಾರಿ ಶಾಸಕರಾಗಿ, ಈ ಬಾರಿ ಡಬಲ್ ಹ್ಯಾಟ್ರಿಕ್ ಹೊಡೆಯುವಂತ ಕಾನ್ಫಿಡೆನ್ಸ್ ಎಷ್ಟಿದೆ ಸರ್? ಅಲ್ಲ, ಈಗ ನೋಡ್ತಾ ಇದ್ದೀರಾ ನಮ್ಮ ಕಾರ್ಯಕರ್ತರ ಉತ್ಸಾಹ ನೋಡ್ತಾ ಇದ್ದೀರಾ, ಕ್ಷೇತ್ರದಲ್ಲಿ ಮತ್ತೆ ರಾಜ್ಯದಲ್ಲಿರುವ ರಾಜಕೀಯ ವಾತಾವರಣ ನೋಡ್ತಾ ಇದ್ದೀರಾ. ನಾವು ಕೇವಲ ರ್ಯಾಲಿ ಮಾತ್ರ ಮಾಡ್ತಾ ಇಲ್ಲ, ಕ್ಷೇತ್ರದ 197 ಬೂತ್ಗಳಲ್ಲಿ ನಮ್ಮ ಕಾರ್ಯಕರ್ತರು ಮನೆ ಮನೆ ಹೋಗ್ತಾ ಇದ್ದಾರೆ, ಮನೆಗಳ ಬಾಗಿಲು ತಟ್ತಾ ಇದ್ದಾರೆ, ಮತ್ತೆ ಯಾಚನೆ ಮಾಡ್ತಾರೆ. ನಾನು ಕೂಡ ಸುಮಾರು 17,000 ಮನೆಗಳ ಭೇಟಿನ ಈ ಚುನಾವಣೆ ಮುಂಚೆನೇ ನಾನು ಭೇಟಿ ಮಾಡಿದ್ದು. ಇದೆಲ್ಲ ನೋಡಿದಾಗ, ವಾತಾವರಣ ನೋಡಿದಾಗ ವಿಶ್ವಾಸ ಇದೆ ಬಿಜೆಪಿ ಹೆಚ್ಚಿನ ಬಹುಮತದಿಂದ ರಾಜಾಜಿನಗರದಲ್ಲಿ ಗೆಲ್ಲುತ್ತೆ, ಕಮಲ ಅರಳುತ್ತೆ. ಸರ್, ಮನೆ ಮನೆಗೆ ಸುರೇಶ್ ಕುಮಾರ್ ಅಂತ ಹೇಳ್ತಾರೆ, ಅಂದರೆ ಈ ಬಾರಿ ಡಬಲ್ ಹ್ಯಾಟ್ರಿಕ್ ಕನ್ಫರ್ಮ್ ಅಂತ? ಅಲ್ಲ, ನಾನು ಹೇಳಿದ್ನಲ್ಲ, ಇವತ್ತು ವಾತಾವರಣ ನೋಡಿದ್ರೆ ಖಂಡಿತ ಈ ಬಾರಿಯೂ ಕೂಡ ರಾಜಾಜಿನಲ್ಲಿ ಕಮಲ ಅರಳುತ್ತೆ, ಬಿಜೆಪಿ ಗೆಲ್ಲುತ್ತೆ. ಇದಿಷ್ಟು ಬಿಜೆಪಿ ನಾಯಕರು ಮತ್ತು ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಶಿವಕುಮಾರ್ ಬೆಂಗಳೂರು.